ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿಯ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಸರ್ ಸಿ ವಿ ರಾಮನ್ ಅವರ ಹೆಸರಿನ ವಿಜ್ಞಾನ ಸ್ಪರ್ಧೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೀತಾ ಇದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಲಿಖಿತ ಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಈ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ತಂಡ ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಶ್ರೀಮತಿ ಪುಷ್ಪಶಾಮೂರ್ ಮಹಲಿಂಗಪ್ಪ ವಸತಿಯುತ ಶಾಲೆಯಲ್ಲಿ ಓದುತ್ತಿದ್ದೇನೆ, ದಾವಣಗೆರೆ ಜಿಲ್ಲೆ. ನಾನು ಮುಂದೆ ಖಗೋಳ ಶಾಸ್ತ್ರಜ್ಞೆ ಆಗಬೇಕೆಂದು ಬಯಸುತ್ತೇನೆ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಥಮ್ ಪಿ ಪಾಲಂಕರ್, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ಪುಷ್ಪಶಾಮೂರ್ ಮಹಲಿಂಗಪ್ಪ ವಸತಿಯುತ ಶಾಲೆ ದಾವಣಗೆರೆ ಜಿಲ್ಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮುಂದೆ ವಿಜ್ಞಾನಿ ಆಗಬೇಕೆಂದು ಬಯಸುತ್ತಿದ್ದೇನೆ. ತುಂಬ ಸಂತೋಷ. ದಾವಣಗೆರೆ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ತಂಡ ದಾವಣಗೆರೆ ತಂಡ, ಆದಮೇಲೆ ಧಾರವಾಡ ತಂಡ. ಕಂಪರ್ಚೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಇಬ್ರಾಂಪುರ್. ನಾನು 10ನೇ ತರಗತಿ ಚೇತನ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದೇನೆ. ನಾನು ಮುಂದೆ IAS ಆಫೀಸರ್ ಆಗಲು ಬಯಸಿದ್ದೇನೆ. ಬಹಳ ಸಂತೋಷ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ ಪ್ರಶಾಂತ್ ಶೆಟ್ಟಿ. ನಾನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಚೇತನ್ ಪಬ್ಲಿಕ್ ಸ್ಕೂಲಿನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮುಂದೆ ಪ್ರೊಫೆಸರ್ ಆಗಬೇಕೆಂದು ಬಯಸುತ್ತೇನೆ. ತುಂಬ ಸಂತೋಷ. ಧಾರವಾಡ ತಂಡ, ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎರಡೂ ತಂಡಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ, ತಾವು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 11 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪ್ರೊಫೆಸರ್ ಎಸ್ ವಿ ಸುಬ್ರಹ್ಮಣ್ಯಂ ಅವರು ಬರೆದ ಸರ್ ಸಿ ವಿ ರಾಮನ್ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಶದ ಅತ್ಯಂತ ದೊಡ್ಡ ಗಾಳಿ ಯಂತ್ರಗಳ ಘಟಕ ಎಲ್ಲಿದೆ? ಆಯ್ಕೆಗಳನ್ನು ಆಯ್ಕೆಗಳು ಸಿಮ್ಲಾ ಹಿಮಾಚಲ ಪ್ರದೇಶ, ಕನ್ಯಾಕುಮಾರಿ ತಮಿಳುನಾಡು. ಬಜ್ಜರ್ ಆಗಲೇ ಒತ್ತಿದ್ದಾರೆ. ಮೊದಲಿಗೆ ಧಾರವಾಡ, ನಂತರ ದಾವಣಗೆರೆ. ಧಾರವಾಡ. ಕನ್ಯಾಕುಮಾರಿ. ಕನ್ಯಾಕುಮಾರಿ. ದಾವಣಗೆರೆ. ಕನ್ಯಾಕುಮಾರಿ. ಆಯ್ಕೆ 3. ಭಾಗಮಂಡಲ ಕರ್ನಾಟಕ, ಜೈಸಲ್ಮೀರ್ ರಾಜಸ್ಥಾನ. ತಾವೆಲ್ಲ ಹೇಳ್ತಾ ಇದ್ದೀರಿ ತಮಿಳುನಾಡು ಅಂತ, ಹೌದಾ? ನೋಡೋಣ. ಜೈಸಲ್ಮೀರ್ ರಾಜಸ್ಥಾನ್ ಅನ್ನೋದು ಸರಿಯಾದ ಉತ್ತರ. ಸೆಕೆಂಡಿಗೆ 8-22 ಮೀಟರ್ ವೇಗದಲ್ಲಿ ಗಾಳಿ ಓಡ್ತಾ ಇದ್ದರೆ, ಗಾಳಿ ಚಲಿಸ್ತಾ ಇದ್ದರೆ, ಆ ಒಂದು ಪ್ರದೇಶದಲ್ಲಿ ಗಾಳಿ ಯಂತ್ರವನ್ನು ಸ್ಥಾಪಿಸೋದಕ್ಕೆ ಸಾಧ್ಯವಾಗುತ್ತೆ. ಜೈಸಲ್ಮೀರಲ್ಲಿ 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂಥ ಒಂದು ಗಾಳಿ ಯಂತ್ರಗಳ ಸಮುಚ್ಚಯ ಇದೆ. 2ನೇ ಸ್ಥಾನದಲ್ಲಿದೆ ಕನ್ಯಾಕುಮಾರಿ, ತಮಿಳುನಾಡಿನ ಸ್ಥಳ. ಅಲ್ಲಿ 1500 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇತ್ತೀಚಿನವರೆಗೆ ಕನ್ಯಾಕುಮಾರಿ ಪ್ರಥಮ ಸ್ಥಾನದಲ್ಲಿತ್ತು, ಈಗ ಆ ಸ್ಥಾನವನ್ನು ಜೈಸಲ್ಮೇರ್ ಗಳಿಸಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಜೀವಜಲ ಮತ್ತು ಸುಸ್ಥಿರತೆ, ಸಂಪಾದಕರು ಶ್ರೀಮತಿ ಹರಿಪ್ರಸಾದ್. ನಮ್ಮ ಪ್ರಶ್ನೆ,
ಇವುಗಳಲ್ಲಿ ಮೂರ್ಖರ ಚಿನ್ನ ಯಾವುದು ಆಯ್ಕೆಗಳನ್ನು ನೋಡು ಕಬ್ಬಿಣದ ಡೈಸಲ್ಫೈಡ್ ಕಬ್ಬಿಣದ ಟ್ರೈಸಲ್ಫೈಡ್ ಕ್ಯುಪ್ರಸ್ ನೈಟ್ರೈಟ್ ಲೆಡ್ ನೈಟ್ರೈಟ್ ನೈಟ್ರೇಟ್ ಬಜರೊತ್ತಿ ಉತ್ತರವನ್ನು ಕೊಡಿ ದಯವಿಟ್ಟು ಬಜರ್ ಒತ್ಬಿಟ್ಟು ಉತ್ತರ ಕೊಡಿ ಅಂಕವೇನು ಕಳ್ಕೊಳ್ಳಲ್ಲ ಇಂದಿನ ಸ್ಪರ್ಧೆಯಲ್ಲಿ ಅಲ್ವಾ ಗೊತ್ತಾಗಿಲ್ಲ ಅಂದ್ರೆ ನಾನು ಉತ್ತರವನ್ನ ನೋಡ್ತೇನೆ ಹೇಳಿ ಧಾರವಾಡ ದಾವಣಗೆರೆ ಕಾಪರ್ ನೈಟ್ರೇಟ್ ಯಾವ್ದಮ್ಮ ಸರ್ ಮೂರನೇ ಉತ್ತರ ಮೂರನೇದು ತಂಡದ ನಾಯಕರು ತಾವೇ ಅಲ್ವಾ ಹಾ ಹೇಳಿ ಕ್ಯುಪ್ರಸ್ ನೈಟ್ರೈಟ್ ಅಂತ ತಾವು ಹೇಳ್ತಾ ಇದ್ದೀರಿ ಹೌದಾ ಧಾರವಾಡ ಲೆಡ್ ನೈಟ್ರೈಟ್ ಲೆಡ್ ನೈಟ್ರೈಟ್ ಉತ್ತರವನ್ನ ನೋಡೋಣ ಕಬ್ಬಿಣದ ಡೈಸಲ್ಫೈಡ್ ಫೆರಸ್ ಡೈಸಲ್ಫೈಡ್ ಯಾಕೆ ಗೊಂದಲ ಆಯಿತು ಆ ಐರನ್ ಪೈರೇಟ್ ಈ ಒಂದು ಖನಿಜ ಏನು ಸಿಗುತ್ತೆ ಅದು ಕಲ್ಲಿದ್ದಲ ಗಣಿಗಳಲ್ಲಿ ಉಪ ಉತ್ಪನ್ನವಾಗಿರುತ್ತೆ ಅನೇಕ ಸಂದರ್ಭದಲ್ಲಿ ಇದು ಸ್ಫೋಟಗೊಳ್ಳುತ್ತೆ ಹಾಗಾಗಿ ಗಣಿಗಳಲ್ಲಿ ಬಹುದೊಡ್ಡ ಪ್ರಮಾಣದ ಅಪಘಾತಗಳು ಆಗೋದಕ್ಕೆ ಈ ಐರನ್ ಪೈರೇಟ್ ಕಾರಣವಾಗುತ್ತೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗ್ರಹಣ ಪ್ರೊಫೆಸರ್ ಅಡ್ಯನಡಕ ಕೃಷ್ಣ ಭಟ್ ಬರೆದಿರುವಂಥದ್ದು ಪ್ರಶ್ನೆ ಭಾರತದಲ್ಲಿ 300ಕ್ಕೂ ಹೆಚ್ಚು ಹಾವು ಪ್ರಭೇದಗಳಿವೆ ಅವುಗಳಲ್ಲಿ ವಿಷಯುಕ್ತವಾದವು ಎಷ್ಟು ಆಯ್ಕೆಗಳನ್ನು ನೋಡ್ತಾ ಇದ್ದೇವೆ 10, 16, 6, 18 ಬಜರೊತ್ತಿ ಉತ್ತರವನ್ನು ಕೊಡಿ ಹೇಳಿ ಧಾರವಾಡ 18 ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ ಈಗ ದಾವಣಗೆರೆ 18 ಉತ್ತರವನ್ನ ನೋಡು 6 ಸರಿಯಾದ ಉತ್ತರ 6 ಇದು ಪ್ರಾಥಮಿಕ ಜ್ಞಾನ ನಿಮ್ಮ ಪಠ್ಯದಲ್ಲೇ ಇರುವಂತದ್ದು ವಿಶೇಷವಾದ ಪ್ರಶ್ನೆ ಏನೂ ಅಲ್ಲ ಆದರೆ ಆ 6 ವಿಷಯುಕ್ತ ಹಾವುಗಳು ಯಾವುದು ಅಂತ ತಿಳ್ಕೊಳ್ಳೋದು ತೀರಾ ಅಗತ್ಯ ನಾಗರ ಹಾವು ನಮಗೆಲ್ಲ ಗೊತ್ತಿರುವಂಥ ಪ್ರಧಾನ ವಿಷಯುಕ್ತ ಹಾವು ನಾಗರ ಹಾವಿನ ನಂತರ ಕಾಳಿಂಗ ಸರ್ಪ ಇಂಡಿಯನ್ ಕ್ರೈಟ್ ರಜಲ್ಸ್ ವೈಪರ್ ಸಾಸ್ಕೇಲ್ಡ್ ವೈಪರ್ ಇಂಡಿಯನ್ ಪಿಟ್ ವೈಪರ್ ಈ 6 ಹಾವುಗಳು ವಿಷಯುಕ್ತವಾದವು ಹಾವು ಕಚ್ಚಿದರೆ ಅದಕ್ಕೆ ಪ್ರತಿ ವಿಷವನ್ನು ಕೊಡ್ತೇವೆ ಯಾವ ಹಾವು ಕಚ್ಚಿದೆ ಅಂತ ಹೇಗೆ ಹೇಳೋದು ಕಷ್ಟ ಅಲ್ವಾ ಹಾಗಾಗಿ ಈ ಹಾವುಗಳ ಅಷ್ಟೂ ವಿಷಗಳಿಗೆ ಪ್ರತಿ ವಿಷಗಳನ್ನು ಸೇರಿಸಿ ಸಂಯುಕ್ತ ರೂಪದ ಔಷಧಿ ಸಿಗುತ್ತೆ ಹಾಗಾಗಿ ಯಾವ ಹಾವು ಕಚ್ಚಿದ್ರೂ ಒಂದೇ ಔಷಧಿಯನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ ಗ್ಲೈಡರ್ ಜಿ ಶ್ರೀನಿವಾಸ ಮೂರ್ತಿ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ರೋಗ ಮತ್ತು ರೋಗಜನಕಗಳನ್ನು ಜೋಡಿಸಿ 2 ಪಟ್ಟಿಗಳು ಬಂದಿವೆ ಕ್ಷಯ ಟ್ಯೂಬರ್ಕ್ಯುಲೋಸಿಸ್ ಪೋಲಿಯೋ ಮಲೇರಿಯಾ ಎ ಪಟ್ಟಿಯಲ್ಲಿ ಬರ್ಕೋಬೇಡಿ ಹಾಗೆ ಹೇಳಬೇಕು ನೀವು ಹುಡುಗರು ಬರ್ಕೊಂಡು ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ ಬಿ ಪಟ್ಟಿಯಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಪ್ರಿಯಾನ್ ಆದಿಜೀವಿ ಪ್ರೋಟೋಜೋವಾ ಅಂತ ಬರೆದಿದ್ದೀವಿ ಮೊದಲ ಅವಕಾಶ ದಾವಣಗೆರೆ ತಂಡಕ್ಕೆ ದಾವಣಗೆರೆ ಕ್ಷಯ ಬ್ಯಾಕ್ಟೀರಿಯಾ ಪೋಲಿಯೋ ವೈರಸ್ ಮಲೇರಿಯಾ ಪ್ರೋಟೋಜೋವಾ ಧಾರವಾಡ ಇದೇ ಉತ್ತರವ ಬೇರೆ ಉತ್ತರವ ಇದೇ ಉತ್ತರವನ್ನ ಪರೀಕ್ಷೆ ಮಾಡೋಣ ಕ್ಷಯ ಬ್ಯಾಕ್ಟೀರಿಯಾ ಪೋಲಿಯೋ ವೈರಸ್ ಮಲೇರಿಯಾ ಆದಿಜೀವಿ ಉತ್ತರ ಸರಿಯಾಗಿದೆ ದಾವಣಗೆರೆ ತಂಡಕ್ಕೆ ಗ್ಲೈಡರ್ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀವಿ ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕುಂಟಾಬಿಲ್ಲೆ ಮಕ್ಕಳಿಗಾಗಿ ವಿಜ್ಞಾನ ಚಟುವಟಿಕೆಗಳ ಗೊಂಚಲು ನಾರಾಯಣ ಬಾಬಾ ನಗರ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ತಿಳಿಸಿ
ಅದಕ್ಕೆ ವಿಶೇಷ ಬಹುಮಾನ ಇರುತ್ತೆ ಲೆಕ್ಕಗಳನ್ನು ಈಗ ನೋಡೋಣ ಲೆಕ್ಕ ಬಂದಿದೆ ಒಂದು ನಿಮಿಷದ ಕಾಲಾವಕಾಶ ಬಜರ್ ಒತ್ತಿದ್ದಾರೆ ಧಾರವಾಡ ತಂಡದವರು ಮೊದಲು ಅಂತಿಮ ಉತ್ತರವನ್ನ ತಿಳ್ಕೊಳ್ಳೋಣ 802 ಮೈಕ್ ಮುಟ್ಬೇಡಿ ಹಾಗೆ ಮಾತಾಡಿ 802 8 0 0 2 ಹೌದಾ 8 0 2 802 8 0 2 ಹೌದಾ ಆ ಮೊದಲು ದಾವಣಗೆರೆ ತಂಡವನ್ನ ಕೇಳೋಣ ಆಮೇಲೆ ದಾವಣಗೆರೆ 791 ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ 63 64 625 48 ಎಲ್ಲವನ್ನ ಕೂಡಿದ್ರೆ 800 ಬಂದಿದೆ ಒಂದು ಸಣ್ಣ ವ್ಯತ್ಯಾಸ ಆಗಿದೆ ಧಾರವಾಡ ಮತ್ತು ದಾವಣಗೆರೆ ತಂಡಕ್ಕೆ ಈಗ ಎರಡು ತಂಡಕ್ಕೆ ನಮ್ಮ ಭಾರತ ದೇಶದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 800 ಕ್ರಿಸ್ತ ಪೂರ್ವ 800 ಯಾವ ಮಹತ್ವವನ್ನು ಪಡೆದಿದೆ ಅಂತ ಹೇಳಿದ್ರೆ ಇದೇ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೇನೆ ಕ್ರಿಸ್ತ ಪೂರ್ವ 800 ಭಾರತ ದೇಶದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ವಾ ಪ್ರಯತ್ನ ಪಡಿ ಅಂಕ ಕಳ್ಕೊಳ್ಳಲ್ಲ ಗಣಿತಕ್ಕೆ ಸಂಬಂಧಪಟ್ಟದ್ದು ಹೇಳಿ ಧಾರವಾಡ ಬೋಧಾಯನ್ ಬೋಧಾಯನ್ ಅವರು ಜನಿಸಿದರು ಸ್ವಲ್ಪ ಜೋರಾಗಿ ಹೇಳಿಮ್ಮ ಬೋಧಾಯನ್ ಅವರು ಜನಿಸಿದರು ಬೌದ್ಧಾಯನ ಶುಲ್ಬ ಸೂತ್ರಗಳು ಅನುಮಾನವೇ ಇಲ್ಲ ಸರಿಯಾದ ಉತ್ತರ ಬೌದ್ಧಾಯನ ಶುಲ್ಬ ಸೂತ್ರಗಳು ಅನ್ನೋದು ಸರಿಯಾದ ಉತ್ತರ ಕುಂಟಾಬಿಲ್ಲೆ ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ ಧಾರವಾಡ ತಂಡಕ್ಕೆ ಬೌದ್ಧಾಯನ ಶುಲ್ಬ ಸೂತ್ರಗಳನ್ನ ಯಜ್ಞ ವೇದಿಕೆಯನ್ನು ರೂಪಿಸೋದಕ್ಕೆ ಬಳಸ್ತಾ ಇದ್ದರು ನಾವಿವತ್ತು ರೇಖಾಗಣಿತ ಅಥವಾ ಜಿಯೋಮೆಟ್ರಿ ಅಂತ ಏನು ಕರೀತೇವೆ ಅದರ ಮೂಲ ಬೀಜಗಳನ್ನು ನೋಡಬಹುದು ಈ ಶುಲ್ಬ ಸೂತ್ರದಲ್ಲಿ ನಾಲ್ಕು ಸೂತ್ರಗಳು ಬಹಳ ಬಹಳ ಮುಖ್ಯವಾದದ್ದು ಇವುಗಳನ್ನು ರೂಪಿಸಿದವರು ಬೌಧಾಯನ ಮಾನವ ಆಪಸ್ತಂಭ ಮತ್ತು ಕಾತ್ಯಾಯನ ದಯವಿಟ್ಟು ಓದಿ ಬಹಳ ರೋಚಕವಾಗಿರ್ತಕ್ಕಂಥ ಮಾಹಿತಿ ಬೌಧಾಯನ ಶುಲ್ಬ ಸೂತ್ರಗಳು ಈಗ ನಾಲ್ಕು ಪುಸ್ತಕಗಳನ್ನು ಒಟ್ಟಿಗೆ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಸುಳ್ಳುಗಳನ್ನು ಕೊಡ್ತಾ ಹೋಗ್ತೇವೆ ನಿಮಗೆ ಆ ಸುಳ್ಳುಗಳನ್ನು ಆಧರಿಸಿ ಉತ್ತರ ಕೊಡಬೇಕು ಪ್ರಶ್ನೆ ಬರ್ತಾ ಇದ್ದಾಗೇನೆ ಉತ್ತರ ಕೊಟ್ಬಿಟ್ರೆ ನಾಲ್ಕು ಪುಸ್ತಕ ಸಿಗ್ತೇವೆ ಮೊದಲನೇ ಸುಳ್ಳು ತಗೊಂಡು ಉತ್ತರ ಕೊಟ್ಟರೆ ಮೂರು ಪುಸ್ತಕ ಎರಡು ಸುಳ್ಳು ತಗೊಂಡು ಕೊಟ್ಟರೆ ಎರಡು ಪುಸ್ತಕ ಮೂರು ಸುಳ್ಳುಗಳನ್ನು ತಗೊಂಡು ಉತ್ತರ ಕೊಟ್ಟರೆ ಒಂದು ಪುಸ್ತಕ ತಮಗೆ ದೊರೆಯುತ್ತೆ ಪ್ರಶ್ನೆಯನ್ನು ನೋಡೋಣ ಪ್ರಕೃತಿಯಲ್ಲಿ ಸಿಲಿಕೇಟ್ ಖನಿಜವಾಗಿ ಆರು ರೂಪದಲ್ಲಿ ದೊರೆಯುವ ಈ ವಸ್ತು ಮನುಷ್ಯನ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತದೆ ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೆ ಸುಳುಹು ಒಂದು 4000 ವರ್ಷಗಳಿಂದ ಮನುಷ್ಯನಿಗೆ ಪರಿಚಯವಿರುವ ಈ ಖನಿಜವು ನಾರು ರೂಪದಲ್ಲಿದೆ ನೀಲಿ ಕಂದು ಹಾಗೂ ಬಿಳಿ ಬಣ್ಣದಲ್ಲಿ ದೊರೆಯುತ್ತದೆ ಸುಳುಹು ಎರಡು ಈ ವಸ್ತುವು ಶಬ್ದವನ್ನು ಹೀರುತ್ತದೆ ಬೆಂಕಿಗೆ ಸುಡುವುದಿಲ್ಲ ವಿದ್ಯುತ್ತನ್ನು ಹರಿಯಗೊಡುವುದಿಲ್ಲ ರಾಸಾಯನಿಕಗಳಿಗೆ ಜಗ್ಗುವುದಿಲ್ಲ ಯಾವುದು ಈ ವಸ್ತು ಸುಳುಹು ಮೂರು ಒಂದು ಕಾಲದಲ್ಲಿ ಮನೆಯ ಸೂರಿಗೂ ಬಳಸುತ್ತಿದ್ದ ಈ ವಸ್ತುವನ್ನು ಈಗ ನಿರ್ಬಂಧಿಸಲಾಗಿದೆ ಸೂರು ಅಂದ್ರೆ ಏನು ಮನೆ ಸೂರು ಅಂದ್ರೆ
ಗೊತ್ತಾಗುತ್ತಾ? ರೂಫ್, ರೂಫಿಂಗ್ಗೆ ಬಳಸ್ತಾ ಇದ್ರು ಒಂದು ಕಾಲದಲ್ಲಿ, ಈಗ ಇದರ ಉತ್ಪಾದನೆಯನ್ನು ನಿರ್ಬಂಧಿಸಿದ್ದಾರೆ. ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಾರು ರೂಪ ಫೈಬರ್ ಥರ ಇರುತ್ತೆ, ಆ ಧೂಳು ಏನಾದರೂ ಉಸಿರಾಡಿದ್ರೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಉಂಟು ಮಾಡುತ್ತೆ. ಆಸ್ಬೆಸ್ಟಾಸ್. ದಾವಣಗೆರೆ ಸಿಲಿಕಾನ್ ಅದೇ ಉತ್ತರವಾ? ಹಾಂ ಸರ್, ಅದೇ ಉತ್ತರ ಅಂತಿದ್ದಾರೆ. ಆಸ್ಬೆಸ್ಟಾಸ್, ಹೌದಾ? ನೋಡೋಣ. ಕಲ್ಲಾರು ಅಥವಾ ಆಸ್ಬೆಸ್ಟಾಸ್ ಸರಿಯಾದ ಉತ್ತರ. ಹಾಂ, ಇಷ್ಟೊಂದು ಸಮಯ ಬೇಕಾಯ್ತಾ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ, ಸೈನ್ಸ್ ಆಕ್ಟಿವಿಟಿ ಬುಕ್ ಅಂತಕ್ಕಂಥ 100 ಪ್ರಯೋಗಗಳ ಪುಸ್ತಕ ಧಾರವಾಡ ತಂಡಕ್ಕೆ ಕೊಟ್ಟಿದ್ದೇನೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗಳನ್ನು ನೋಡೋಣ. ಮುಂದೆ ನಾವು ಕೊಡಲಿದ್ದೇವೆ ಕಂದಗೆ ಬೇಕು ಕೌಶಲ ಎನ್ನುವ ಪುಸ್ತಕ. ಡಾಕ್ಟರ್ ಕೆ ಆರ್ ಶ್ರೀಧರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಗಾಳಿಯನ್ನು ತುಂಬಿಸಿರುತ್ತಾರೆ ಏಕೆ, ವಿವರಿಸಿ. ಮೊದಲು ಧಾರವಾಡ, ನಂತರ ದಾವಣಗೆರೆ. ಧಾರವಾಡ ತಂಡ ದಯವಿಟ್ಟು ವಿವರಿಸಿ. ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಫ್ಲಶ್ ಮಾಡಿರ್ತಾರೆ, ಯಾಕಂದರೆ ಅದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಮಾಡ್ತಾರೆ. ಚಿಪ್ಸ್ದಲ್ಲಿ ಆಯ್ಲಿ ಅಂತ ಅಂಶ ಇರ್ತದೆ, ಸೊ ಅದು ರ್ಯಾನ್ಸಿಡ್ ಆಗಬಾರ್ದು ಅಂತ ಇಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಯೂಸ್ ಮಾಡ್ತಾರೆ. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಮುಗಿತಮ್ಮ ಉತ್ತರ ನಿಮ್ಮದು ಮುಗಿದಿದೆ ಅಂದರೆ ನಾನು ದಾವಣಗೆರೆ ತಂಡವನ್ನು ಕೇಳ್ತೇನೆ. ಆಗಿದೆ ಅಲ್ವಾ? ದಾವಣಗೆರೆ ದಯವಿಟ್ಟು ವೈಜ್ಞಾನಿಕವಾಗಿರಬೇಕು ನಿಮ್ಮ ಉತ್ತರ ಅಲ್ವಾ? ದಯವಿಟ್ಟು ಹೇಳಿ. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನನ್ನು ತುಂಬಿಸಲಾಗುತ್ತದೆ, ಯಾಕಂದರೆ ಚಿಪ್ಸಲ್ಲಿ ಆಯಿಲ್ ಮತ್ತು ಫ್ಯಾಟ್ ಆ್ಯಸಿಡ್ಸ್ ಇರುತ್ತೆ, ಸೊ ಅದು ಆಕ್ಸಿಜನ್ಗೆ ಎಕ್ಸ್ಪೋಸ್ ಆದಾಗ ಏರಿಯಲ್ ಆಕ್ಸಿಡೇಷನ್ ಆಗಿ ರ್ಯಾನ್ಸಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೈಟ್ರೋಜನ್ ಇದ್ದರೆ ಅದು ಅನ್ರಿಯಾಕ್ಟಿವ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡೋದನ್ನು ತಡೆಯುತ್ತೆ, ಸೊ ಅದಕ್ಕೆ ನೈಟ್ರೋಜನ್ನ ಫ್ಲಶ್ ಮಾಡಿರ್ತಾರೆ. ಹಾಂ, ಉತ್ತರವನ್ನು ನೋಡೋಣ. ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ತಡೆಗಟ್ಟೋದಕ್ಕೆ ಈ ಪ್ರಯತ್ನ ಪಡ್ತಾರೆ. ಧಾರವಾಡದವ್ರಿಗೆ ಚೆನ್ನಾಗಿ ಉತ್ತರ ಕೊಟ್ರಿ, ಆದರೆ ಆಕ್ಸಿಡೇಷನ್ ಅನ್ನೋ ಶಬ್ದ ಬಳಸಲಿಲ್ಲ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರಿ, ಅದರ ಮುಖ್ಯವಾದ ಸಮಸ್ಯೆ ಇರೋದು ಆಕ್ಸಿಡೇಷನ್ ಆದಾಗ ರುಚಿ ಕೆಡುತ್ತೆ. ರ್ಯಾನ್ಸಿಡಿಟಿ ಕನ್ನಡದಲ್ಲಿ ಕಮಟುವಿಕೆ ಅಂತ ಒಂಥರ ವಾಸನೆ ಬರುತ್ತೆ, ರುಚಿ ಕೆಡುತ್ತೆ. ಅದು ಕೆಡೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಅದು ಆಕ್ಸಿಜನ್ ಜೊತೆ ವರ್ತಿಸೋದು, ಅದನ್ನು ಆಕ್ಸಿಡೇಷನ್ ಅಥವಾ ಉತ್ಕರ್ಷಕ ಕ್ರಿಯೆ ಅಂತ ನಾವು ಹೇಳುತ್ತೇವೆ ಅಲ್ವಾ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಉತ್ಕರ್ಷಕ ಕ್ರಿಯೆಯನ್ನು ತಡೆಗಟ್ಟುವ ಕ್ರಿಯೆ, ಅದು ನೇರವಾದ ಉತ್ತರ ಆಗಲ್ಲ. ಫಸ್ಟು ಆಕ್ಸಿಡೇಷನ್ ಆಗುತ್ತೆ, ಅದರಿಂದ ರ್ಯಾನ್ಸಿಡಿಟಿ ಬರುತ್ತೆ. ಆ ಉತ್ಕರ್ಷಕ ಕ್ರಿಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೈಟ್ರೋಜನ್ ತುಂಬಿಸ್ತಾರೆ ಇತ್ಯಾದಿ ಇತ್ಯಾದಿ ಎಲ್ಲ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಕ್ಸಿಡೇಷನ್ ಶಬ್ದವನ್ನು ಬಳಸಿದ್ದಕ್ಕೆ ದಾವಣಗೆರೆ ತಂಡಕ್ಕೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಜನರೆಡೆಗೆ ವಿಜ್ಞಾನ, ಬಿ ಎಸ್ ಸೊಪ್ಪಿನ ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರವನ್ನು ಗುರುತಿಸಿ ದೃಶ್ಯವನ್ನು ನೋಡೋಣ. ದಾವಣಗೆರೆ ಅವಲಾಂಚ್, ಧಾರವಾಡ ಅವಲಾಂಚ್. ಆಯ್ಕೆಗಳು ಹಿಮನದಿ, ಹಿಮ ಮಳೆ, ಹಿಮ ಜಲಪಾತ, ಹಿಮಪಾತ, ಅವಲಾಂಚ್. ಅವಲಾಂಚ್ ಅಂತ ತಾವು ಹೇಳ್ತಾ ಇದ್ದೀರಿ, ಅವಲಾಂಚ್ ಸರಿಯಾದ ಉತ್ತರ. ದಾವಣಗೆರೆ ತಂಡ ಈ ಉತ್ತರವನ್ನು ಮೊದಲು ಕೊಟ್ಟದ್ದು. ಜನರೆಡೆಗೆ ವಿಜ್ಞಾನ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ ಇನ್ನೂ ಒಂದು ಪುಸ್ತಕ ಜೀರ್ಣಾಂಗ ರೋಗಗಳು, ಡಾಕ್ಟರ್ ಎಚ್ ಡಿ ಚಂದ್ರಪ್ಪ ಗೌಡ ಬರೆದಂಥ ಪುಸ್ತಕ, ಎರಡು ಪುಸ್ತಕ ದಾವಣಗೆರೆ ತಂಡಕ್ಕೆ ದೊರೆತಿದೆ. ಈಗ ನಾವು ಬಂದಿದ್ದೇವೆ ಇಂದಿನ ಕ್ವಿಜ್ ಸ್ಪರ್ಧೆಯ ಪ್ರಮುಖ ಘಟ್ಟಕ್ಕೆ. ಚಟ್ಪಟ್ ಚಿನ್ನುಕುರುಳಿ,
ಪ್ರತಿಯೊಂದು ತಂಡಕ್ಕೆ ಐದು ಪ್ರಶ್ನೆಗಳನ್ನು ಕೇಳ್ತೇವೆ. ಐದು ಸರಿ ಉತ್ತರವನ್ನು ನೀಡಿದರೆ ಐದು ಪುಸ್ತಕಗಳು ತಮಗೆ ದೊರೆಯುತ್ತೆ. ತಂಡದ ನಾಯಕರು ಉತ್ತರವನ್ನು ಕೊಡಬೇಕು, ಜೊತೆಯಲ್ಲಿ ಇರುವವರು ಸಹಾಯ ಮಾಡಬಹುದು. ದಾವಣಗೆರೆ ಸಿದ್ಧವಾಗಿದ್ದರೆ ತಮ್ಮ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಏಪ್ರಿಲ್ 19, 1975 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು? ಆರ್ಯಭಟ ಉಡಾವಣೆ, ಭಾಸ್ಕರ ಉಡಾವಣೆ? ಆರ್ಯಭಟ ಉಡಾವಣೆ. ಮುಂದಿನ ಪ್ರಶ್ನೆ, ಆಗಸ್ಟ್ 1, 1975 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು? ಪ್ರಾಯೋಗಿಕ ಟೆಲಿವಿಷನ್, ಪ್ರಾಯೋಗಿಕ ಪ್ರಣಾಳ ಶಿಶು? ಪ್ರಾಯೋಗಿಕ ಪ್ರಣಾಳ ಶಿಶು. ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸಿದ ಸಂಸ್ಕೃತಿ ಯಾವುದು? ಮೆಹರ್ಗಢ ಸಂಸ್ಕೃತಿ, ಸಿಂಧು ಸರಸ್ವತಿ ಸಂಸ್ಕೃತಿ? ಸಿಂಧು ಸರಸ್ವತಿ ಸಂಸ್ಕೃತಿ. ಮುಂದಿನ ಪ್ರಶ್ನೆ, ಆಸ್ಪ್ರಿನ್ ಯಾರು ಕಂಡುಹಿಡಿದರು? ಡಾಕ್ಟರ್ ಅಲೆಕ್ಸಾಂಡರ್ ಫ್ಲೆಮಿಂಗ್, ಡಾಕ್ಟರ್ ಫೆಲಿಕ್ಸ್ ಹಾಫ್ಮನ್? ಡಾಕ್ಟರ್ ಫೆಲಿಕ್ಸ್ ಹಾಫ್ಮನ್. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಏಪ್ರಿಲ್ 7, ಜೂನ್ 5? ಜೂನ್ 5. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಆರ್ಯಭಟ ಉಡಾವಣೆ ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ, ಪ್ರಾಯೋಗಿಕ ಟೆಲಿವಿಷನ್ 6 ರಾಜ್ಯಗಳಲ್ಲಿ 2400 ಸಾಮುದಾಯಿಕ ಟೆಲಿವಿಷನ್ಗಳನ್ನು ಆರಂಭಿಸಿದರೂ ತಾವು ಉತ್ತರ ಕೊಟ್ಟಿಲ್ಲ. ಮುಂದಿನ ಪ್ರಶ್ನೆಗೆ ಉತ್ತರ, ಸಿಂಧು ಸರಸ್ವತಿ ಸಂಸ್ಕೃತಿ ಉತ್ತರ ಕೊಟ್ಟಿದ್ದೀರಾ. 3. ಮುಂದಿನ ಪ್ರಶ್ನೆಗೆ ಉತ್ತರ, ಆಸ್ಪ್ರಿನ್ ಕಂಡು ಹಿಡಿದಿದ್ದು ಡಾಕ್ಟರ್ ಫೆಲಿಕ್ಸ್ ಹಾಫ್ಮನ್, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ, ಜೂನ್ 5 ಸರಿಯಾಗಿದೆ. ನಾವು ಕೇಳಿದಂಥ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ದಾವಣಗೆರೆ ತಂಡಕ್ಕೆ. ಧಾರವಾಡ ತಂಡ, ತಾವು ಸಿದ್ಧವಾಗಿದ್ದರೆ ತಮಗೆ ಪ್ರಶ್ನೆಗಳನ್ನು ಕೇಳೋಕೆ ನಾವು ಸಹ ಸಿದ್ಧವಾಗ್ತೇವೆ. ಸಿದ್ಧವಾಗಿದ್ದೀರಿ ಅಲ್ವಾ? ಹಾಂ, ಧಾರವಾಡ ಆರಾಮವಾಗಿ ಕೂತ್ಕೊಂಡು ಮಾತಾಡಿ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಅಕ್ಟೋಬರ್ 3, 1978 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು? ಲೂಸಿ ಬ್ರೌನ್ ಜನನ, ದುರ್ಗಾ ಜನನ? ಬೇಗ ಬೇಗ, ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳಿ. ಲೂಸಿ ಬ್ರೌನ್ ಜನನ. ಮುಂದಿನ ಪ್ರಶ್ನೆ, 1978 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು? ಮಾರ್ಕ್ 2 ಬೋರ್ವೆಲ್ ಪಂಪ್, ಮಾರ್ಕ್ 3 ಬೋರ್ವೆಲ್ ಪಂಪ್? ಮಾರ್ಕ್ 3 ಬೋರ್ವೆಲ್ ಪಂಪ್. ಮುಂದಿನ ಪ್ರಶ್ನೆ, ಫಿಬೋನಾಚಿ ಸಂಖ್ಯೆಯ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರು ಯಾರು? ಫಿಬೋನಾಚಿ? ಪಿಂಗಳ. ಪಿಂಗಳ. ಮುಂದಿನ ಪ್ರಶ್ನೆ, ಪರಮಾಣು ಬಾಂಬ್, ಅಟಾಮಿಕ್ ಬಾಂಬ್ ಯಾರು ಕಂಡುಹಿಡಿದರು? ಓಪನ್ ಹೀಮರ್, ನೀಲ್ಸ್ ಬೋರ್? ಓಪನ್ ಹೀಮರ್. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಧಿಕ ಪ್ರಮಾಣದಲ್ಲಿರುವ ಅನಿಲ ಯಾವುದು? ನೈಟ್ರೋಜನ್, ಆಕ್ಸಿಜನ್? ನೈಟ್ರೋಜನ್. 5 ಪ್ರಶ್ನೆಗಳು ಮುಗಿದಿವೆ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ದುರ್ಗಾಜನನ ಪ್ರಥಮ ಪ್ರಣಾಳ ಶಿಶು. ಲೂಯಿ ಬ್ರೌನ್ ಅಥವಾ ಲೂಸಿ ಬ್ರೌನ್ ಅನ್ನೋದು ವಿಶ್ವದಲ್ಲಿ, ಭಾರತದಲ್ಲಿ ದುರ್ಗಾ. 2ನೇ ಪ್ರಶ್ನೆ, ಮಾರ್ಕ್ 2 ಬೋರ್ವೆಲ್ ಪಂಪ್, 5 ದಶಲಕ್ಷ ಕೈ ಪಂಪ್ಗಳನ್ನು ತಯಾರಿಸಿ ನಾವು ನಮ್ಮ ದೇಶದಲ್ಲಿ ವಿತರಿಸಿದ್ದಲ್ಲದೆ ಇಡೀ ಜಗತ್ತಿಗೂ ನಾವು ರಫ್ತು ಮಾಡ್ತೇವೆ. ಮುಂದಿನ ಪ್ರಶ್ನೆ, ಫಿಬೋನಾಚಿ ಪಿಂಗಳ ಈ ಬಗ್ಗೆ ಮೊದಲು ಪ್ರಸ್ತಾಪಿಸಿದ್ದು, ಉತ್ತರ ಸರಿಯಾಗಿದೆ. 4 ಉತ್ತರ, ಜೂಲಿಯಸ್ ರಾಬರ್ಟ್ ಓಪನ್ ಹೀಮರ್, 1945 ಉತ್ತರ ಸರಿಯಾಗಿದೆ. 5 ಉತ್ತರ, ನೈಟ್ರೋಜನ್ ಸರಿಯಾಗಿದೆ. ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಚಟ್ಪಟ್ ಚಿನ್ಕುರುಳಿ ಪ್ರಶ್ನೆ ಈಗಷ್ಟೇ ಮುಗಿದಿದೆ. ಎಷ್ಟು ತ್ವರಿತವಾಗಿ ತಾವು ಉತ್ತರಗಳನ್ನು ಯೋಚನೆ ಮಾಡ್ತೀರಿ, ಕೊಡ್ತೀರಿ, ಅದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಚಟ್ಪಟ್ ಚಿನ್ಕುರುಳಿ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದರೆ ಬಹಳ ಬಹಳ ಚುರುಕಾಗಿ ಇರಬೇಕಾಗುತ್ತೆ ತಾವು, ಅಲ್ವಾ? ತಂಡದ ನಾಯಕರು ಉತ್ತರವನ್ನು ಕೊಡೋದು ನಿಜ, ಆದರೆ ಜೊತೆಲಿರೋರು ಸುಮ್ಮನೆ ಇದ್ಬಿಟ್ರೆ ಕಷ್ಟ ಆಗುತ್ತೆ. ಅವರು ಸಹ ಉತ್ತರವನ್ನು ಕೊಡುವ ಪ್ರಯತ್ನ ಪಡಬಹುದು, ಆದರೆ ತಮ್ಮ ನಾಯಕನಿಗೆ ಉತ್ತರವನ್ನು ಹೇಳಿಕೊಡಬೇಕಾಗುತ್ತೆ. ಈಗ ಮುಂದಿನ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಘಟ್ಟದಲ್ಲಿ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೇಳ್ತೇವೆ. ಈ ಪ್ರಯೋಗಗಳನ್ನು ಮಾಡೋದಕ್ಕೆ ಬಂದಿದ್ದಾರೆ ಶ್ರೀ ಅನ್ನದಾನೇಶ್ ವಿ ಹಳ್ಳಿಕೇರಿ ಅವರು, ಉಪನ್ಯಾಸಕರು ಗದಗ ಜಿಲ್ಲೆಯಿಂದ, ಹಾಗೂ ಲೋಕೇಶ್ ಎಸ್ ವಿಷಯ ಪರಿವೀಕ್ಷಕರು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ಯಾರು ಮೊದಲು ಪ್ರಯೋಗ ಮಾಡ್ತೀವಿ? ಹಾಂ, ಹಳ್ಳಿಕೇರಿಯವರು ಮಾಡ್ತಾರೆ. ದಯವಿಟ್ಟು ಪ್ರಯೋಗವನ್ನು
ತಾವೆಲ್ಲ ಗಮನಿಸಿ ನೋಡಬೇಕು. ಒಂದು ಸರಳ ಪ್ರಯೋಗವನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಯಾವ್ಯಾವ ಉಪಕರಣಗಳನ್ನು ನಾನು ಬಳಸ್ತಾ ಇದ್ದೇನೆ ಅನ್ನೋದನ್ನು ಒಂದು ಸರ್ ನೋಡಿಬಿಡಿ. ಇದೊಂದು ಉದ್ದಗಿರುವಂಥ ಒಂದು ಟ್ಯೂಬ್ ಇದು. ಆ ಟ್ಯೂಬಿನ ಮಧ್ಯೆ ನಾನೊಂದು ಬಿರಡಿ ಅಥವಾ ಸ್ಟಾಪ್ ಕಾಕನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ಆನಂತರ ಈ ಕಡೆ ಒಂದು ಸಣ್ಣ ಬಲೂನನ್ನು ನಾನು ಇಲ್ಲಿ ಕಟ್ಟಿದ್ದೀನಿ. ಈಗ ಈ ಬಲೂನ್ನೊಳಗೆ ಗಾಳಿಯನ್ನು ನಾನು ತುಂಬ್ತೀನಿ. ಈ ಬಲೂನ್ನೊಳಗೆ ಗಾಳಿ ನಿಂತ್ಕೊಂಡಿದೆ. ಈಗ ನಾನು ಇನ್ನೊಂದು ಬಲೂನನ್ನು ನಾನು ಈ ಕಡೆ ಸೇರಿಸ್ತಾ ಇದ್ದೀನಿ. ಅಧಿಕ ಪ್ರಮಾಣದಲ್ಲಿ ಗಾಳಿಯನ್ನು ನಾನು ಇದರೊಳಗೆ ತುಂಬ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಲ್ಲ ಈಗ ಈ ಬಲೂನಿನಲ್ಲಿರ್ತಕ್ಕಂಥ ಗಾಳಿ ಈ ಕಡೆ ಹೋಗ್ತಾ ಇಲ್ಲ, ಈ ಬಲೂನ್ನಲ್ಲಿ ಗಾಳಿ ಈ ಕಡೆ ಬರ್ತಾ ಇಲ್ಲ. ಈಗ ನಾನು ಮಧ್ಯದಲ್ಲಿರ್ತಕ್ಕಂಥ ಬಿರಡಿಯನ್ನು ನಾನು ಓಪನ್ ಮಾಡ್ತೇನೆ. ಗಾಳಿ ಹರಿತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿತದೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ಗಾಳಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಹರಿತದೆ ಅಂತನ್ನುವಂಥ ಒಂದು ಭಾವನೆ ಇರ್ತದೆ. ನೋಡ್ತಾ ಇರಿ, ಈಗ ಗಾಳಿ ಸಣ್ಣ ಬಲೂನಿನಲ್ಲಿಂದ ದೊಡ್ಡ ಬಲೂನಿನ ಕಡೆ ಹರಿತಾ ಇದೆ. ಯಾಕೆ ಅನ್ನುವಂಥದ್ದನ್ನು ಈಗ ಪ್ರಶ್ನೆ. ಯಾಕೆ ಮೊದಲು ಬಜರ್ ಒತ್ತಿದ್ದಾರೆ ದಾವಣಗೆರೆ ತಂಡದವರು, ನಂತರ ಧಾರವಾಡ ದಾವಣಗೆರೆ ವಿವರಣೆ ಕೊಡಿ. ಸರ್, ಚಿಕ್ಕ ಬಲೂನಿನಲ್ಲಿ ಗಾಳಿ ಕಡಿಮೆ ಇತ್ತು ಸರ್, ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂದ ತಾಳ್ಕೊಳ್ಳಿಲ್ಲ. ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂದ ಎಲ್ಲ ಗಾಳಿ ದೊಡ್ಡ ಬಲೂನಿಗೆ ಹೋಯ್ತು ಸರ್. ಸರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂದ ಸಣ್ಣ ಬಲೂನಿನಿಂದ ದೊಡ್ಡ ಬಲೂನಿಗೆ ಹೋಯ್ತು ಸರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅದಕ್ಕೆ ಪ್ರೆಷರ್ ಕಡಿಮೆ ಇತ್ತು ಸರ್, ಕಡಿಮೆ ಇತ್ತು ಸರ್. ತಾವು ಉತ್ತರ ಕೊಡ್ತೀರಮ್ಮ? ಇಲ್ಲ ಸರ್. ಹಾ, ಸರಿಯಾಗಿ ಪ್ರಯತ್ನ ಪಡಿ. ಓಕೆ, ಆಯ್ತಲ್ಲ ಸರ್. ಮುಂದಿನ ತಂಡ ಕೇಳಬಹುದು ಅಂತ ಅನ್ಸುತ್ತೆ. ಧಾರವಾಡ ಸಣ್ಣ ಬಲೂನ್ ಅಲ್ಲಿ ವಾಲ್ಯೂಮ್ ಕಮ್ಮಿ ಇತ್ತು, ಬಟ್ ಪ್ರೆಷರ್ ಹೆಚ್ಚಿಗೆ ಇತ್ತು. ಅದೇ ಆಸ್ ಕಂಪೇರ್ ಟು ದೊಡ್ಡ ಬಲೂನ್ ಅಲ್ಲಿ ಏರ್ ಬಹಳ ಹೆಚ್ಚಿಗೆ ಕ್ವಾಂಟಿಟಿ ಅಲ್ಲಿ ಇತ್ತು, ಮತ್ ಲೆಸ್ ಪ್ರೆಷರ್ ಇತ್ತು. ಸೊ ಅದಕ್ಕೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗಿದೆ. ಸರಿಯಾದ ಉತ್ತರ ಸರ್. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಧಾರವಾಡ ತಂಡದವರು. ಧಾರವಾಡ ತಂಡಕ್ಕೆ ಇನ್ನೊಂದು ಸಮರ್ಪಕವಾದಂತಹ ಉತ್ತರವನ್ನು ಕೊಡಬಹುದು. ಈ ಚಿಕ್ಕ ಬಲೂನಿನ ಇಲಾಸ್ಟಿಸಿಟಿ ಜಾಸ್ತಿ ಇರ್ತದೆ. ದೊಡ್ಡ ಬಲೂನಿನ ಇಲಾಸ್ಟಿಸಿಟಿಗಿಂತ ಕಡಿಮೆ ಸಣ್ಣ ಬಲೂನಿನ ಇಲಾಸ್ಟಿಸಿಟಿ ಜಾಸ್ತಿ ಇರ್ತದೆ. ಆ ಇಲಾಸ್ಟಿಕ್ ಬಲನೂ ಕೂಡ ಏನ್ ಮಾಡ್ತದೆ ಅಂತಂದ್ರೆ ಗಾಳಿಯನ್ನ ಈ ದೊಡ್ಡ ಬಲೂನಿನ ಕಡೆ ತಳ್ತದೆ. ನೀವು ಹೇಳಿರೋದು ಉತ್ತರ ಹೌದು, ಇದು ಹೌದು, ಎರಡು ಉತ್ತರಗಳಿವೆ. ಧಾರವಾಡ ತಂಡಕ್ಕೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಮುಂದಿನ ಪ್ರಯೋಗವನ್ನು ಮಾಡಿ ತೋರಿಸ್ತಾರೆ ಲೋಕೇಶ್ ಎಸ್ ಅವರು. ಸರ್, ತಮ್ಮ ಪ್ರಯೋಗ. ಬಟ್ಟೆ ಸ್ವಲ್ಪ. ನಮಸ್ಕಾರ ಮಕ್ಕಳೇ. ಇದೊಂದು ನಿಮ್ಮ ದರ್ಪಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ, ಕಾನ್ಕೇವ್ ಮಿರರ್ ಅನ್ನು ತೋರಿಸ್ತಾ ಇದ್ದೇನೆ. ಇದರ ಪ್ರಧಾನ ಅಕ್ಷರೇಖೆಯ ಮೇಲೆ ಉರಿಯುವ ಮೇಣದ ಬತ್ತಿಯನ್ನು ಹಿಡಿದಿದ್ದೇನೆ, ವಸ್ತುವನ್ನಾಗಿ ಇಟ್ಟಿದ್ದೇನೆ. ಇದರ ಪ್ರತಿಬಿಂಬ ನಿಮಗೆ ಕಾಣಿಸ್ತಾ ಇದೆ. ನಾನು ತೋರಿಸುವ ಈ ಪ್ರಯೋಗದಲ್ಲಿ ಪ್ರತಿಬಿಂಬ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಇದರ ಎರಡು ಸ್ವಭಾವವನ್ನು ಹೇಳ್ತೇನೆ. ತಪ್ಪಿದರೆ ಮಾತ್ರ ನೀವು ತಪ್ಪು ಅಂತ ಹೇಳಿ, ಸರಿ ಇದ್ರೆ ಬೇಡ. ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾಗಿದೆ. ಪ್ರತಿಬಿಂಬ ವಸ್ತುವಿನ ಹಾಗೆಯೇ ನೇರವಾಗಿದೆ. ಎರಡು ಸರಿ ಅನ್ನೋದಾದರೆ ಪ್ರಶ್ನೆ ಕೇಳ, ಸರಿಯಾ? ಈಗ ವಸ್ತುವಿನ ಸ್ಥಾನ ಪ್ರಧಾನ ಅಕ್ಷಯ ರೇಖೆಯ ಮೇಲೆ ಎಲ್ಲಿದೆ ಹೇಳಿ. ದಾವಣಗೆರೆ
ಸರ್ ಪೋಲ್ ಮತ್ತೆ ಫೋಕಲ್ ಲೆಂತ್ ಮಧ್ಯ ಐ ಮೀನ್ ಪೋಲ್ ಮತ್ತೆ ಫೋಕಲ್ ಲೆಂತ್ ಒಳಗಿದೆ ಪ್ರಿನ್ಸಿಪಲ್ ಫೋಕಸ್ ಒಳಗಿದೆ ಉತ್ತರ ಕಾಯ್ದಿರಿಸ್ತೇನೆ ಇನ್ನೊಂದು ತಂಡ ಕೇಳಿದ್ರು ಧಾರವಾಡ ತಂಡದವರು ಪೋಲ್ ಆಫ್ ದ ಮಿರರ್ ಮತ್ತೆ ಫೋಕಸ್ ಮಧ್ಯ ಉತ್ತರ ಸರಿ ಇದೆ ಮೊದಲನೇವರು ಹೇಳಿದ್ದು ಸರಿ ಇದೆ ದಾವಣಗೆರೆ ತಂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಒಂದು ಪುಸ್ತಕವನ್ನ ನಾವು ಕೊಡ್ತಾ ಇದ್ದೇವೆ ಥ್ಯಾಂಕ್ ಯು ಈಗ ಇಂದಿನ ಕ್ವಿಜ್ ಸ್ಪರ್ಧೆ ಮುಕ್ತಾಯ ಆಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿವೆ ಅದನ್ನು ನೋಡುವ ಕ್ಷಣವೂ ಬಂತು ದಾವಣಗೆರೆ ತಂಡಕ್ಕೆ 90 ಅಂಕಗಳು ಬಂದಿವೆ ಧಾರವಾಡ ತಂಡಕ್ಕೆ 60 ಅಂಕಗಳು ಬಂದಿವೆ ಎರಡೂ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಬೇಕು ಅಂತ ಕರಾಬಿಪ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಡಾಕ್ಟರ್ ಆರ್ ಎಸ್ ಎಲಿ ಅವರನ್ನ ಹಾಗೂ ರಾಜ್ಯ ಸಹ ಸಂಯೋಜಕರು ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆಯ ಸ್ಪರ್ಧೆಯ ಸಹ ಸಂಯೋಜಕರಾದ ಕೃಷ್ಣಮೂರ್ತಿ ರಾಜ್ ಅರಸು ಬಂದಿದ್ದಾರೆ ಈಗ ಮೊದಲು ಧಾರವಾಡ ತಂಡಕ್ಕೆ ನಾವು ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ ತೊಂಬತ್ತು ಅಂಕಗಳನ್ನು ಗಳಿಸಿರತಕ್ಕಂಥ ದಾವಣಗೆರೆ ತಂಡಕ್ಕೆ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಬಹುಮಾನಗಳನ್ನು ಸ್ವೀಕರಿಸಿ ಬಹಳ ಸಂತೋಷ ಧನ್ಯವಾದಗಳು ಇಬ್ಬರಿಗೂ ಬಹುಮಾನ ವಿತರಣೆ ಮಾಡಿದ್ದಕ್ಕೆ ಈಗ ಇಂದಿನ ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದವರು ದಾವಣಗೆರೆ ತಂಡದ ವಿದ್ಯಾರ್ಥಿಗಳು ಸಹಜವಾಗಿ ಅವರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸೋದಕ್ಕೆ ನಮಗೆಲ್ಲ ಸಂತೋಷವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ